ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಿಶ್ರ ಬೇಳೆ ಕಾಳುಗಳಿಂದ ಮಾಡುವಂತಹ ಒಂದು ಆರೋಗ್ಯಕರವಾದಂತಹ ದೋಸೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ದೋಸೆನೂ ಅಷ್ಟೇ ನಾವು ಯಾವಾಗಲೂ ಮಾಡುವಂತಹ ಉದ್ದಿನ ಬೇಳೆ ಮತ್ತು ಅಕ್ಕಿಯಿಂದ ಮಾಡ್ತೀವಲ್ಲ ಅದೇ ದೋಸೆ ಥರನೇ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಬೇಳೆ ಮತ್ತು ಕಾಳುಗಳನ್ನು ಮಿಕ್ಸ್ ಮಾಡಿ ಉಪಯೋಗಿಸಿರೋದ್ರಿಂದ ಒಳ್ಳೆ ದಾಯಕವಾಗೂ ಸಹ ಇರುತ್ತೆ ಮುಖ್ಯವಾಗಿ ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಸಿಗೋದೇ ಈ ಬೇಳೆ ಕಾಳುಗಳಿಂದ ಅದನ್ನೇ ನಾವು ಹಿಂದೆ ಮುಂದೆ ಮಾಡಿ ಬೇರೆ ಬೇರೆ ರೀತಿ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ನಬೇಕಾಗತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ ಹೆಸರು ಕಾಳು ಕಾಲು ಕಪ್ಪು ಉದ್ದಿನಬೇಳೆ ಕಾಲು ಕಪ್ಪು ಹೆಸರುಬೇಳೆ ಕಾಲು ಕಪ್ಪು ರಾಗಿ ಕಾಲು ಕಪ್ಪು ತೊಗರಿಬೇಳೆ ಕಾಲು ಕಪ್ಪು ಗಟ್ಟಿ ಅವಲಕ್ಕಿ ಕಾಲು ಕಪ್ಪು ಮತ್ತು ಮೆಂತ್ಯ ಎರಡು ಟೀ ಸ್ಪೂನು ಇವಿಷ್ಟು ಸಾಮಗ್ರಿಗಳು ಈ ಮೆಜರ್ಮೆಂಟೆಲ್ಲನೂ ಅಳತೆ ಕಪ್ಪುಗಳಿರುತ್ತಲ್ಲ ಅದರಲ್ಲಿ ಮಾಡಿರೋದು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಈ ನಾವು ಇಟ್ಕೊಂಡಿದ್ದಂಥ ಈ ಬೇಳೆ ಕಾಳುಗಳನ್ನೆಲ್ಲ ಮೊದಲು ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇನೆ ಈ ಮೆಂತ್ಯ ಕಾಳನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದೆರಡು ಸಲ ಅಥವಾ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ಅದಕ್ಕೆ ಮತ್ತೆ ಸಾಕಷ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕಿ ಒಂದು ಐದರಿಂದ ಆರು ಗಂಟೆ ಕಾಲ ಇದನ್ನು ನೆನೆಸ್ಕೊಳ್ಳೋಣ ಐದರಿಂದ ಆರು ಗಂಟೆ ಕಾಲ ಆದಮೇಲೆ ಅದನ್ನು ಚೆನ್ನಾಗಿ ಇನ್ನೂ ಒಂದು ಸಲ ತೊಳ್ಕೊಳ್ಳೋಣ ತೊಳೆದ್ಬಿಟ್ಟು ನೀರೆಲ್ಲ ಬಸತ್ಕೊಳ್ಳೋಣ ಈ ನೀರೆಲ್ಲ ಬಸ್ದಿರೋಂತಹ ಬೇಳೆಕಾಳುಗಳನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಜಾರಷ್ಟು ಸೇರಿಸ್ಕೊಂಡ್ರೆ ಬೇಗ ಬೇಗ ಆಗತ್ತೆ ಮತ್ತು ಅದೇನು ಓವರ್ಲೋಡ್ ಆ ಥರ ಎಲ್ಲ ಮಿಕ್ಸಿ ಆಗಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈ ಥರ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಬೇಕು ಇದನ್ನು ಒಂದು ಅಗಲವಾಗಿರೋದು ಅಥವಾ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ ಅದೇ ಥರನೇ ಉಳಿದಿರೋ ಬೇಳೆಕಾಳುಗಳನ್ನೂ ಸಹ ನುಣ್ಣಗೆ ರುಬ್ಬಿಟ್ಟು ಇದೇ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ಳೋಣ ಆ ಮಿಕ್ಸರ್ ಜಾರ್ಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಸೇರಿಸೋಣ ಇದನ್ನೆಲ್ಲ ಕೈಯಿಂದ ಸಾಧಾರಣ ಕನಿಷ್ಠ ಪಕ್ಷ ಒಂದು ನಿಮಿಷ ಚೆನ್ನಾಗಿ ಬೆರೆಸ್ಬೇಕು ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಇದನ್ನೊಂದು ಹತ್ತರಿಂದ ಹನ್ನೆರಡು ಗಂಟೆ ಕಾಲ ಹುದುಗೆ ಬರೋಕ್ಕೆ ಬಿಟ್ಬಿಡೋಣ ಹತ್ತರಿಂದ ಹನ್ನೆರಡು ಗಂಟೆ ಕಾಲ ಆದಮೇಲೆ ತುಂಬ ಚೆನ್ನಾಗಿ ಹುದುಗೆ ಬಂದಿರತ್ತೆ ಇದು ನೋಡಿ ಈ ಥರ ಇವಾಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಥರ ಉಪಯೋಗಿಸ್ಕಿಟ್ಕೊಂಡಿರೋಂಥ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇವಾಗ ಈ ರೆಸಿಪಿಗೆ ಸೋಡಾ ಏನೋ ಅವಶ್ಯಕತೆ ಇಲ್ಲ ಇವಾಗ ದೋಸೆ ಹಿಟ್ಟು ತಯಾರಾಯಿತು ಇವಾಗ ತವಕ್ಕೆ ಮೇಲೆ ಅದಕ್ಕೆ ಸ್ವಲ್ಪ ನೀರು ಚುಮುಕ್ಸಿ ಒಂದು ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರಿಂದ ಅದನ್ನು ಚೆನ್ನಾಗಿ ಒರೆಸ್ಕೊಳ್ಳೋಣ ಹೆಚ್ಚಿನ ಶಾಖ ಎಲ್ಲ ಹೋಗ್ಬಿಡುತ್ತೆ ಈ ಥರ ಮಾಡೋದರಿಂದ ಅಂತ ಇವಾಗ ಸಾಧಾರಣ ಒಂದು ದೊಡ್ಡ ಸೌಟಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹರಡಬೇಕು ಈ ಥರ ಇದು ದಪ್ಪಬೇಕಂದ್ರೆ ದಪ್ಪಗೂ ಮಾಡ್ಕೊಳ್ಬೋದು ನಾನಿಲ್ಲಿ ಮಾಡೋ ಮಾಡೋಂಥ ವಿಧಾನನ ತೋರಿಸ್ತಾ ಇದ್ದೀನಿ ಈ ಥರ ತೆಳ್ಳಗಾರ್ಟಿಬಿಟ್ಟು ಒಂದೆರಡು ಟೀ ಅಷ್ಟು ಎಣ್ಣೆ ಅಥವಾ ತುಪ್ಪನೂ ಸಹ ಉಪಯೋಗಿಸ್ಕೊಳ್ಬೋದು ನಿಧಾನಕ್ಕೆ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗೆಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಬೇಕು ಇನ್ನೊಂದು ಸೈಡ್ ಬೇಕಂದರೂ ಸಹ ನೀವು ತಿರುವಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬನೇ ಗರ್ಗರಿಯಾಗಿ ಬಂದಿದೆ ಈ ದೋಸೆ ಕಲರು ಅಷ್ಟೇ ಒಳ್ಳೆ ಮಸಾಲೆ ದೋಸೆ ಥರ ಕಲರ್ ಬಂದಿದೆ ಟೆಕ್ಸ್ಚರೆಲ್ಲ ನೋಡಿ ಇದೇ ಥರನೇ ಉಳಿದಿರೋ ದೋಸೆಗಳನ್ನು ಸಹ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಆರೋಗ್ಯಕರವಾದಂತಹ ಮಿಶ್ರ ಬೇಳೆಕಾಳುಗಳ ದೋಸೆ ತಯಾರಾಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈ ಒಂದು ಮಿಶ್ರ ಬೇಳೆಕಾಳುಗಳ ಆರೋಗ್ಯಕರ ದೋಸೆ ರೆಸಿಪಿ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು